ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಸ್ಮಿತಾ. ತಹಶೀಲ್ದಾರ್ ಕಚೇರಿ ಇದೆ, ಆದ್ರೆ ಇದು ಹೇಳೋಕೆ ಮಾತ್ರ ತಹಶೀಲ್ದಾರ್ ಕಚೇರಿ ಆಗಿದೆ. ಆದ್ರೆ ಅಲ್ಲಿ ಸರಿಯಾಗಿ ಜನರಿಗೆ ಯಾವ್ದು ಬೇಕು ದಾಖಲೆಗಳು ಅದು ಸಿಗ್ತಾ ಇಲ್ಲ. ಸಿಬ್ಬಂದಿ ಕೂಡ ಜನರಿಗೆ ಸರಿಯಾಗಿ ಸ್ಪಂದಿಸ್ತಿಲ್ಲ. ಹಳ್ಳಿಯಿಂದ ಬರ್ತಾ ಇರುವಂತಹ ಜನರು ಕಾದು ಕಾದು ಸುಸ್ತಾಗ್ತಾ ಇದ್ದಾರೆ. ಅಲ್ಲಿ ಬೇಕಾದಂತಹ ದಾಖಲೆಗಳು ಕೇಳಿದ್ರೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಲ್ಲಿನ ಸಿಬ್ಬಂದಿ ಅಂತ ಅಲ್ಲಿರುವಂತಹ ಜನರು ಆರೋಪ ಮಾಡಿದ್ದಾರೆ. ಇನ್ನು ಈ ಕುರಿತಂತೆ ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಏನು ಮಾತಾಡಲ್ಲ, ಸುಮ್ಮನೆ ಆಗ್ಬಿಡ್ತಾರೆ ಅಲ್ಲಿರುವಂತಹ ಸಿಬ್ಬಂದಿ. ಹಿಂದೆ ಕೂಡ ಇದೇ ಪರಿಸ್ಥಿತಿ ಆಗಿತ್ತು. ಆಗ ಲಂಚ ತೆಗೆದುಕೊಳ್ತಾ ಇದ್ದ ಆ ಸಿಬ್ಬಂದಿ ಅವನನ್ನ ಜೈಲಿಗೆ ಸೇರಿಸಿದ್ರು. ಈ ಹಿಂದೆ ಅದಾದ ನಂತರ ಮತ್ತೆ ಹೊಸಬ್ರನ್ನ ಅಲ್ಲಿ ನೇಮಕ ಮಾಡಿರ್ತಾರೆ. ಆದ್ರೆ ಅವನು ಕೂಡ ಅದೇ ಪರಿಸ್ಥಿತಿಗೆ ಹೋಗ್ತಿದ್ದಾನೆ. ಸರಿಯಾದ ರೀತಿಯಾಗಿ ಐಡಿ ಕಾರ್ಡ್ ಕೂಡ ಧರಿಸೋದಿಲ್ಲ, ಹಾಗೆ ದಾಖಲೆಗಳು ಕೇಳಿದ್ರೆ ಕೊಡೋದಿಲ್ಲ, ಏನಾದ್ರೂ ಮಾಹಿತಿ ಕೇಳಿದ್ರು ಕೂಡ ಸ್ಪಂದಿಸ್ತಾ ಇಲ್ಲ. ಇಲ್ಲಿರುವ ಸಿಬ್ಬಂದಿ ಈ ತರ ಹಿಂಗ್ ಮಾಡಿದ್ರೆ ನಮ್ಮ ಕತೆ ಏನಾಗುತ್ತೆ? ನಾವು ದೂರದಿಂದ ಬಂದಿರ್ತೀವಿ ದಾಖಲೆಗಳನ್ನ ಕೇಳ್ಕೋಬೇಕು ಅಂತ, ರೆಕಾರ್ಡ್ ರೂಮ್ ಹತ್ರನೇ ನಿಂತ್ಕೊಂಡು ನಾವು ಕಾಯುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಪ್ರತಿನಿತ್ಯ ಇದೇ ಕತೆ. ಆದ್ರೆ ನಾವು ವಾಪಸ್ ನಮ್ಮೂರ್ಗೆ ಯಾವಾಗ ಹೋಗ್ಬೇಕು? ಅಲ್ಲಿರುವ ಜನರ ಒಂದು ಆರೋಪ ಆಗಿದೆ ಇದು. ಪ್ರತಿನಿತ್ಯ ಹಿಂಗೆ ಪರದಾಡಿದ್ರೆ ಯಾರ್ ತಾನೇ ಸಹಿಸ್ಕೋತಾರೆ? ಒಂದಿನ ಎರಡು ದಿನ ಏನೋ ಹಿಂದೆ ಮುಂದೆ ಆಗ್ಬೋದು. ಆದ್ರೆ ಪ್ರತಿನಿತ್ಯ ಅಲ್ಲಿರುವಂತಹ ಸಿಬ್ಬಂದಿ ಇದೇ ಆಟ ಆಡಿದ್ರೆ ಜನರಿಗೆ ಸರಿಯಾಗಿ ಸ್ಪಂದಿಸಲಿಲ್ಲ, ಏನೋ ಮಾಹಿತಿ ಕೇಳೋಕೆ ಅಂತ ಬಂದಿರ್ತಾರೆ ಕೆಲವರು. ಸರಿಯಾಗಿ ಯಾವುದೇ ತರಹ ಇವರು ಇನ್ಫಾರ್ಮೇಶನ್ನೇ ಕೊಡ್ಲಿಲ್ಲ ಅಂತ ಅಂದ್ರೆ ಯಾಕೆ ಬೇಕು ಇಂತಹ ಸಿಬ್ಬಂದಿ ತಹಶೀಲ್ದಾರ್ ಕಚೇರಿಯಲ್ಲಿ? ಹಾಗಿದ್ರೆ ಇಂತಹ ಇಂದಿಷ್ಟು ಇಲ್ಲಿ ಆರೋಪಗಳು ಕೇಳಿ ಬಂದ್ರು ಕೂಡ ತುಮಕೂರು ಜಿಲ್ಲಾಡಳಿತ ಏನ್ ಮಾಡ್ತಿದೆ? ಇನ್ನು ರೆಕಾರ್ಡ್ ರೂಮ್ ಹತ್ರನೇ ಕೂತ್ಕೊಂಡು ಜನರು ಕಾಯ್ತಾ ಇರ್ತಾರೆ, ಪ್ರತಿನಿತ್ಯ ಕಾಯ್ತಿರ್ತಾರೆ. ಅಂದ್ರೆ ಬೆಳಗ್ಗೆ ಬಂದಿರ್ತಾರೆ ಬೇಗ, ಅದ್ರಲ್ಲೂ ತಹಶೀಲ್ದಾರ್ ಕಚೇರಿ ಅಂತಂದ್ರೆ ಸ್ವಲ್ಪ ರಶ್ ಜಾಸ್ತಿ ಇರುತ್ತೆ. ಬೆಳಗ್ಗೆ ಬೇಗ ಹೋದ್ರೆ ನಾವು ಬೇಕಾದಂತಹ ದಾಖಲೆಗಳನ್ನ ಕೇಳ್ಕೋಬಹುದು, ಏನ್ ಮಾಹಿತಿ ಬೇಕು ಅದನ್ನೆಲ್ಲ ಪಡ್ಕೊಳ್ಬಹುದು ಅನ್ನೋದು ಜನರು ಅದು ಒಂದ್ ಕಾನ್ಸೆಪ್ಟ್ ಇಟ್ಟು ಕಚೇರಿಗೆ ಬಂದಿರ್ತಾರೆ. ಆದ್ರೆ ಸಿಬ್ಬಂದಿ ಮಾತ್ರ ಯಾವುದೇ ತರಹ ಜನರಿಗೆ ಸ್ಪಂದಿಸ್ತಿಲ್ಲ. ರೆಕಾರ್ಡ್ಗಳು ಕೇಳಿದ್ರೆ, ಏನಾದ್ರೂ ದಾಖಲೆಗಳು ಕೇಳಿದ್ರೆ ಕೂಡ ಸರಿಯಾಗಿ ಮಾತಾಡಲ್ಲ, ಸ್ಪಂದಿಸೋದೇ ಇಲ್ಲ. ಅಂದ್ರೆ ನಮ್ಗಾಗ್ತಾ ಇರುವಂತಹ ತೊಂದರೆ ಇದನ್ನ ಯಾರು ಕೇಳ್ತಾರೆ? ಅಲ್ಲಿರುವ ಜನರು ಆರೋಪ ಮಾಡ್ತಿದ್ದಾರೆ, ಮತ್ತೆ ಹೊಸಬ್ರನ್ನ ಇಲ್ಲಿ ನೇಮಕ ಮಾಡಿದ್ರು ಕೂಡ ಅವರು ಅದೇ ಕತೆ ಆಗ್ತಿದೆ. ಅವರು ಅದನ್ನೇ ಮಾಡ್ತಿದ್ದಾರೆ, ಸರಿಯಾದ ಸಮಯಕ್ಕೆ ಬರೋದಿಲ್ಲ, ಐಡಿ ಕಾರ್ಡ್ ಕೂಡ ಹಾಕೋದಿಲ್ಲ, ಏನಾದ್ರೂ ದಾಖಲೆಗಳನ್ನ ಕೇಳಿದ್ರೆ ಸರಿಯಾಗಿ ಕೊಡೋದಿಲ್ಲ, ಸರಿಯಾಗಿ ರೆಸ್ಪಾನ್ಸೇ ಮಾಡಲ್ಲ ಅನ್ನೋದು ಜನರ ಇಲ್ಲಿ ಆರೋಪ ಆಗಿದೆ. ಇದು ತುಮಕೂರು ತಹಶೀಲ್ದಾರ್ ಕಚೇರಿಯ ರೆಕಾರ್ಡ್ ರೂಮ್ ನ ಕರ್ಮಕಾಂಡ ಇದಾಗಿದೆ ನೋಡಿ. ಯಾಕಂದ್ರೆ ಮತ್ತೆ ಎರಡನೇ ಬಾರಿಗೆ ಹೊಸ ನೇಮಕ ಮಾಡಿರ್ತಾರೆ ಅಂದ್ರೆ ಒಂದು ಭಯ ಇರುತ್ತೆ. ಯಾಕಂದ್ರೆ ಮೊದಲನೆಯವರು ಲಂಚ ಪಡ್ಕೊಂಡು ಈ ತರ ಹಿಂಗೆ ಅವ್ರು ಇವ್ರ ಹತ್ರ ಲಂಚ ತಗೊಂಡು ದಾಖಲೆಗಳನ್ನ ಕೊಡ್ತೀವಿ ದುಡ್ಡು ಕೊಡ್ರಿ ಅಂತ ಕೇಳಿದಾಗ ಕೊಟ್ಟಿರ್ತಾರೆ ಜನರು, ಎಷ್ಟ್ ದಿನ ಅಂತ ಆಟ ಆಡ್ತಾರೆ, ಕೊನೆಗೆ ಅವರು ಜೈಲ್ ಪಾಲಕ್ ಹೋದ್ರು. ಇನ್ನು ಎರಡನೇ ಅವರು ಅಂದ್ರೆ ಹೊಸಬ್ರನ್ನ ಅಲ್ಲಿ ತೆಗೆದುಕೊಂಡಾಗ ಅವರು ಕೂಡ ಅದನ್ನೇ ಮಾಡ್ತಿದ್ದಾರೆ. ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ ಒಂದು ಕಚೇರಿ ಅಂತ ಅಂದ್ರೆ, ಅವರ ಕಚೇರಿ ಇರೋದು ಯಾತಕ್ಕೆ? ಜನರಿಗಾಗಿ ಅವರು ಮಾಡಿರೋದು. ಸರಿಯಾಗಿ ಇವ್ರಿಗೆ ಜನರಿಗೆ ಅನುಕೂಲ ಆಗ್ಲಿಲ್ಲ ಅಂತಂದ್ರೆ ಯಾಕೆ ಬೇಕು ತಹಶೀಲ್ದಾರ್ ಕಚೇರಿ ಆದ್ರೂ? ಅಂದ್ರೆ ಇದು ನಮ್ಗೆ ಬೇಕಾದಂತಹ ಕಚೇರಿ ಆಗಿದೆ, ಆದ್ರೆ ನಮ್ಗೆ ಇವರು ರೆಸ್ಪಾನ್ಸ್ ಮಾಡಲ್ಲ, ಕೇಳಿದ ದಾಖಲೆಗಳು ಕೊಡೋದಿಲ್ಲ, ಏನಾದ್ರೂ ಒಂದು ಹೇಳ್ತಾರೆ ಹೋಗ್ತಾರೆ, ಅವ್ರು ಬರೋವರೆಗೂ ನಾವು ಕಾಯ್ಕೊಂಡು ಇಲ್ಲೇ ಕೂಡ್ಬೇಕು, ಸಂಜೆವರೆಗೂ ಕಾಯ್ಬೇಕು,
ಪ್ರತಿನಿತ್ಯ ಇದೇ ಆಯ್ತು ಅಂದ್ರೆ ನಾವು ನಮ್ಮ ಊರಿಗೆ ಯಾವಾಗ ಹೋಗೋದು, ನಮ್ಮ ದಾಖಲೆಗಳನ್ನ ಯಾವಾಗ ನಾವು ಪಡೆದುಕೊಳ್ಬೇಕು? ಕೆಲವ್ರಿಗೆ ಮಾಹಿತಿ ಕೂಡ ಗೊತ್ತಾಗ್ತಿರಲ್ಲ, ಅಂದ್ರೆ ಕೆಲವ್ರಿಗೆ ಓದಕ್ ಬರ್ತಿರಲ್ಲ, ಜಸ್ಟ್ ಯಾರಿಂದ ಇನ್ಫಾರ್ಮೇಶನ್ ಅನ್ನ ತೆಗೆದುಕೊಳ್ತಿರ್ತಾರೆ ಅಲ್ಲಿ ಕಚೇರಿಯಲ್ಲಿ. ಕೆಲವರು ಓದಿರೋದಿಲ್ಲ, ಅಂತವ್ರಿಗೆ ಅನುಕೂಲ ಆಗ್ಬೇಕು. ಈಗ ಏನೋ ಎಜುಕೇಟೆಡ್ ಇರ್ತಾರೆ, ಅವರು ತಿಳ್ಕೊಳ್ತಾರೆ ಬೇಗ. ಇನ್ನು ಯಾರು ಎಜುಕೇಶನ್ ಮಾಡ್ಕೊಂಡಿರಲ್ಲ ಅಂತವ್ರಿಗೆ ಇದು ತೊಂದರೆ ಅಲ್ಲ. ಪ್ರತಿನಿತ್ಯ ಇದೇ ಸಮಸ್ಯೆ ಆಯ್ತು ಅಂತಂದ್ರೆ ಯಾರು ಕೇಳ್ತಾರೆ? ಹಾಗಾದ್ರೆ ಜನರ ಒಂದು ಇಲ್ಲಿ ಆರೋಪ ಇದೇ ಆಗಿತ್ತು, ಕಚೇರಿಗೆ ಸಿಬ್ಬಂದಿ ಸರಿಯಾದ ಸಮಯಕ್ಕೆ ಬರಬೇಕು, ಅವ್ರದ್ದೇನು ರೆಗ್ಯುಲೇಷನ್ಸ್ ರೂಲ್ಸ್ ಇದಾವೆ ಅವ್ರನ್ನ ಫಾಲೋ ಮಾಡಬೇಕು, ಏನು ದಾಖಲೆಗಳು ಕೇಳ್ತೀವಿ ಅದನ್ನ ಹೇಳಬೇಕು, ಅಟ್ಲೀಸ್ಟ್ ಒಂದು ಇನ್ಫಾರ್ಮೇಶನ್ ಕೊಡಬೇಕು. ದಾಖಲೆಗಳು ಕೊಡೋಕ್ಕಾಗ್ಲಿಲ್ವಾ, ಯಾಕೆ ಕೊಡೋಕ್ಕಾಗ್ತಿಲ್ಲ ಅದು ಇನ್ಫಾರ್ಮೇಶನ್ ನಮಗೆ ಹೇಳಿದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಪ್ರೊಸೀಜರ್ ನಾವೇನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಯಾವುದೇ ರೀತಿಯಾಗಿ ಸ್ಪಂದಿಸಲಿಲ್ಲ ಅಂತಂದ್ರೆ ನಾವು ಇಲ್ಲೇ ಕೂತ್ಕೋಬೇಕಾಗತ್ತೆ. ಇದು ಜನರ ಆರೋಪ ಆಗಿದೆ. ಇದು ತುಮಕೂರು ತಹಶೀಲ್ದಾರ್ ಕಚೇರಿಯ ರೆಕಾರ್ಡ್ ರೂಮ್ನ ಕರ್ಮಕಾಂಡ ಇದಾಗಿದೆ. ಎಸ್, ಈ ಕುರಿತು ಡೀಟೇಲ್ಸ್ ನಾನು ಹೇಳಲಿಕ್ಕೆ ನಮ್ಮ ಪ್ರತಿನಿಧಿ ಗಜೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಗಜೇಂದ್ರ, ಏನಿದು ತಹಶೀಲ್ದಾರ್ ಕಚೇರಿಯಲ್ಲಿ ರೆಕಾರ್ಡ್ ರೂಮ್ನ ಕರ್ಮಕಾಂಡ ಏನು ಅಂತ? ಇದು ಜನರಿಗೆ ಅಲ್ಲಿ ಸಾಕಷ್ಟು ತೊಂದರೆ ಆಗ್ತಿದೆ, ಸರಿಯಾಗಿ ಸಿಬ್ಬಂದಿ ಕೂಡ ಅಲ್ಲಿ ಸ್ಪಂದಿಸ್ತಿಲ್ಲ, ಯಾವುದೇ ತರ ದಾಖಲೆಗಳು ಕೂಡ ಕೊಡೋದಿಲ್ಲ ಅನ್ನೋದು ಜನರ ಆರೋಪ ಆಗಿದೆ. ಏನ್ ಪರಿಸ್ಥಿತಿ ಇದೆ ಸದ್ಯಕ್ಕೆ? ಸ್ಮಿತಾ, ಏನು ತುಮಕೂರು ಮತ್ತೆ ತುಮಕೂರು ಗ್ರಾಮಾಂತರಕ್ಕೆ ಸೇರುವಂತ ತಹಶೀಲ್ದಾರ್ ಕಚೇರಿಯಲ್ಲಿರುವಂತ ಕೆಳಗಡೆ ರೆಕಾರ್ಡ್ ರೂಮ್ ನಲ್ಲಿ ಬಾಗಿ ಮುಚ್ಚಿ 2 ವಾರ ಆಗಿದೆ ಎನ್ನುವಂಥದ್ದು ಕೇಳಿ ಬರ್ತಾ ಇದೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ರೆಕಾರ್ಡ್ ರೂಮ್ ನಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಂತ ಸಿಬ್ಬಂದಿ ಲಂಚ ಪಡೆದಿರುವಂತ ಆರೋಪದಲ್ಲಿ ಈಗ ಜೈಲಿನಲ್ಲಿ ಇರುವಂತದ್ದು, ಅಂದ್ರೆ ಲೋಕಾಯುಕ್ತ ದಾಳಿ ಮಾಡಿ ಅವರನ್ನ ಕಸ್ಟಡಿಗೆ ತೆಗೆದುಕೊಂಡಿರುವಂತದ್ದು. ಈ ತದನಂತರ ಏನು ಬೇರೆ ಸಿಬ್ಬಂದಿಯನ್ನ ನೇಮಕ ಮಾಡಬೇಕಾಗಿತ್ತು, ಅಲ್ಲಿನ ತಹಶೀಲ್ದಾರ್ ಮತ್ತೆ ಇನ್ನಿತರ ಅಧಿಕಾರಿಗಳಲ್ಲಿ ನೇಮಕ ಮಾಡಿ ಕಾರ್ಯನಿರ್ವಹಿಸೋದಕ್ಕೆ ಕ್ರಮ ಜರುಗಿಸಬೇಕಾಗಿತ್ತು. ಆದ್ರೆ ದುರ್ದೈವ ಏನಪ್ಪಾ ಅಂದ್ರೆ, ಕ್ರಮ ಜರುಗಿಸ್ಕೊಂಡಿದ್ದಾರೆ, ಯಾಕಂದ್ರೆ ಅವರಿಗೆ ಇಷ್ಟ ಬಂದಂತೆ ಅವರು ಒಬ್ರು ಎಂಪ್ಲಾಯಿಗಳನ್ನ ತಗೊಂಡಿದ್ದಾರೆ, ಅವ್ರ ಐಡಿ ಕಾರ್ಡ್ ಅನ್ನು ಕೂಡ ಧರಿಸ್ಕೊಳ್ತಾರೆ, ಕೆಲಸ ಮಾಡ್ತಾ ಇದ್ದಾರೆ. ಇನ್ನ ಏನು ಅವ್ರ ಐಡಿ ಕಾರ್ಡ್ ಅನ್ನ ಒಂದು ತೋರಿಸ್ತಲೇ ಅಂದ್ರೆ ರೆಕಾರ್ಡ್ ರೂಮ್ ನಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎನ್ನುವಂಥದ್ದು ಸಾರ್ವಜನಿಕರಿಗೆ ಒಂದು ಅನುಮಾನ ಮೂಡ್ತಾ ಇರುವಂತದ್ದು. ಸಾರ್ವಜನಿಕರಿಗೆ ಸರಿಯಾದಂತ ದಾಖಲೆಗಳನ್ನ ಸರಿಯಾದ ರೀತಿ ಸಮಯಕ್ಕೆ ಒದಗಿಸ್ತಾ ಇಲ್ಲ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಈ ಇವಾಗ ಅಮೋಕ್ ಟಿವಿ ಪ್ರತಿನಿಧಿಗಳು ಅಲ್ಲಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಅಲ್ಲಿ ಒಳಗೆ ಕೆಲಸ ಮಾಡುವಂತ ಒಬ್ರು ಕಾರ್ಯನಿರ್ವಹಿಸ್ತಾ ಇದ್ದಂತ ಸಿಬ್ಬಂದಿ ಯಾವ್ದೇ ಐಡಿ ಕಾರ್ಡ್ ಧರಿಸದೆ ಅವ್ರಿಗೆ ದಾಖಲೆಗಳನ್ನ ಸರಿಯಾದ ಸಮಯಕ್ಕೆ ಕೊಡ್ದಲೆ ಅಲ್ಲಿ ಅಲ್ದಾಡಿಸ್ತಾ ಇರುವಂತದ್ದು ರೈತರನ್ನ ಅನ್ನುವಂಥದ್ದು ಅಮೋಕ್ ಟಿವಿ ಕ್ಯಾಮ್ರಾ ಮುಂದೆ ಕಂಡಿರುವಂತದ್ದು ಸ್ಮಿತಾ. ಎಸ್, ಓಕೆ ಗಜೇಂದ್ರ, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ನೋಡಿ, ಇಲ್ಲಿ ಜನರು ಹೇಳ್ತಾ ಇದ್ರು ಈ ಸಿಬ್ಬಂದಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಗೆ ಯಾವ ತರ ಪ್ರೂಫ್ ಇದೆ? ಇಲ್ಲಿ ಒಂದು ಐಡಿ ಕಾರ್ಡ್ ಇರಲ್ಲ, ಸರಿಯಾದ ಸಮಯಕ್ಕೂ ಬರೋದಿಲ್ಲ ಅಂತಂದ್ರೆ ಇವರು ಸಿಬ್ಬಂದಿ ಹೌದಾ ಅಲ್ವಾ ಅನ್ನೋದು ಇಲ್ಲಿ ಜನರಲ್ಲಿ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಇನ್ನು ಕಾದು ನೋಡ್ಬೇಕಿದೆ, ಇನ್ನು ಜನರ ಆರೋಪ ಇಲ್ಲಿ ಬಗೆ ಹರಿಯತ್ತಾ ಇಲ್ವಾ ಅನ್ನೋದು ಕೂಡ ಕಾದು ನೋಡ್ಬೇಕಿದೆ. ಇದಕ್ಕೆ ಸಂಬಂಧಪಟ್ಟಂತೆ ತಹಶೀಲ್ದಾರ್ ಸಿಬ್ಬಂದಿಗಳು ಹಾಗೆ ಮೇಲಾಧಿಕಾರಿಗಳು ಇದಕ್ಕೆ ಕ್ರಮವನ್ನ ತೆಗೆದುಕೊಳ್ತಾರ ಅನ್ನೋದು ಕೂಡ ಕಾದು ನೋಡ್ಬೇಕಿದೆ.